ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್. ನಾನು ಸುದೀಪ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಅದ್ಭುತವಾದಂತಹ ತುಂಬಾ ಯೂಸ್ ಆಗುವ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮ್ಮ ಒಂದು ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ಸೂಪರ್ ಅಪ್ಲಿಕೇಶನ್ ಅನ್ಬೋದು. ಫ್ರೆಂಡ್ಸ್, ನೀವು ನಿಮ್ಮ ಒಂದು ಸಮಸ್ಯೆ, ನಿಮ್ಮ ಒಂದು ಪ್ರಾಬ್ಲಮ್, ನೀವು ಏನೇ ಒಂದು ಪ್ರಶ್ನೆಗಳನ್ನು ಅಲ್ಲಿ ಕೇಳ್ಬೋದು. ಫ್ರೆಂಡ್ಸ್, ನೀವು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಹಣ ಗಳಿಸೋದು ಯಾವ ರೀತಿ, ಲವ್ ಮಾಡೋದು ಯಾವ ರೀತಿ, ಲವ್ ಫೇಲ್ಯೂರ್ ಆದರೆ ಏನು ಮಾಡಬೇಕು, ಅಥವಾ ರಾಜಕೀಯವಾಗಿ ಏನಾದರೂ ಪ್ರಶ್ನೆಗಳಿದೆಯಾ, ಅಥವಾ UKS ಅಥವಾ ಇನ್ಯಾವುದಾದ್ರು UPS ಎಕ್ಸಾಮ್ನ ಯಾವ ರೀತಿ ಯಾವ ರೀತಿ ಪಾಸ್ ಮಾಡೋದು ಅಂತ, ಅದ್ರ ಬಗ್ಗೆ ನಾವೆಲ್ಲ ಕೂಡ ಕ್ವೈರಿ ಮಾಡ್ಬೋದು, ಕ್ವೈರಿ ಹಾಕ್ಬೋದು. ಫ್ರೆಂಡ್ಸ್, ಮತ್ತು ಬೇರೆಯವರ ಒಂದು ಸಮಸ್ಯೆನೂ ಕೂಡ ನೀವು ಬಗೆಹರಿಸ್ಬೋದು. ಅವರಿಗೆ ಆನ್ಸರ್ ಮಾಡೋದ್ರಿಂದ, ಅವರ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡೋದ್ರಿಂದ ಅವರ ಸಮಸ್ಯೆಯನ್ನು ಪರಿಹರಿಸ್ಬೋದು. ಫ್ರೆಂಡ್ಸ್, ಆ ಅದ್ಭುತವಾದ ಆ್ಯಪ್ ಯಾವುದು, ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದ್ರ ಪಕ್ಕನೇ ಇರುವಂಥ ಬೆಲ್ ಐಕನ್ ಒತ್ತುವ ಮುಖಾಂತರ ನಾವು ಮಾಡುವ ಹೊಚ್ಚ ಹೊಸ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಗಳನ್ನು ಮೊಟ್ಟ ಮೊದಲು ನೀವು ಪಡಿಬೋದು. ಫ್ರೆಂಡ್ಸ್, ಮತ್ತೆ ಯಾಕೆ ವಿಡಿಯೋನ ಪ್ರಾರಂಭ ಮಾಡೋಣ. ಫಸ್ಟು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನಾನು ಆಲ್ರೆಡಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ನಿಮ್ಮನ್ನು ವೆರಿಫೈ ಮಾಡಲು ನಿಮ್ಮ ನಂಬರ್ಗೆ ಫಸ್ಟ್ ನಮ್ಮ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಕೆಲವೊಂದು ಟೈಮು ಲ್ಯಾಂಗ್ವೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ. ನಾನು ಆಲ್ರೆಡಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ರೈಟಿಗೆ ಸ್ವೈಪ್ ಮಾಡ್ತೀನಿ. ಇಲ್ಲಿ ನನ್ನ ನಂಬರ್ನ ಎಂಟರ್ ಮಾಡಬೇಕು. ಫ್ರೆಂಡ್ಸ್, ಈಗ ನನ್ನ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. OTP ಕಳಿಸಿ ಅನ್ನೋ ಒಂದ್ಮೇಲೆ ನಾನು ಡಬಲ್ ಟ್ಯಾಪ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಾನು ಲಾಗಿನ್ ಆಗಿದ್ದೀನಿ. ನೋಡಿ, ಈಗ ತೋರಿಸ್ತಾ ಇದ್ದೀನಿ ಫಸ್ಟ್ ಏನ್ ಬರುತ್ತೆ ಅಂತ. ಕರಿಯರ್, ನಿಮ್ಮ ಮೆಚ್ಚಿನ ವರ್ಗಗಳನ್ನು ಆಯ್ಕೆ ಮಾಡಿ. ಕರಿಯರ್ ಅಂದ್ರೆ ಫ್ರೆಂಡ್ಸ್, ಕರಿಯರ್ ಹಣ. ಫ್ರೆಂಡ್ಸ್, ಇಲ್ಲಿ ಏನು ಗೊತ್ತಾ, ಇದ್ಮೇಲೆ ನೀವು ಯಾವುದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತೀರಿ, ನೀವು ಕರಿಯರ್ ಬಗ್ಗೆನಾ, ಹಣದ ಬಗ್ಗೆನಾ ಅಂತ. ರಾಜಕೀಯ, ಸೌಂದರ್ಯ, ಪ್ರೀತಿ, ರಿಲಿಜನ್, ಜೀವನ, ಮನರಂಜನೆ. ಫ್ರೆಂಡ್ಸ್, ಈಗ ನಾನು ರಿಲಿಜನ್, ಪ್ರೀತಿ, ಪ್ರೀತಿ, ಮನರಂಜನೆ, ಜೀವನ, ಮನರಂಜನೆ, ಜ್ಞಾನಗಂಗಾ, ಮುಂದುವರಿಸಿ, ಜ್ಞಾನಗಂಗಾ, ಮನರಂಜನೆ, ಜೀವನ, ರಿಲಿಜನ್, ಪ್ರೀತಿ. ಪ್ರೀತಿ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಪ್ರೀತಿ ನೆಚ್ಚಿನ ವರ್ಗಗಳನ್ನು ಆಯ್ ಪ್ರೀತಿ, ರಿಲಿಜನ್, ಜೀವ, ಮನರಂಜನೆ, ಜೀವನ, ಪ್ರೀತಿ. ಪ್ರೀತಿ ಮೇಲೆ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಮನರಂಜನ್ ಪ್ರೊಫೈಲ್, ಮುಂದುವರಿ, ಜ್ಞಾನಗಂಗಾ, ಪ್ರೊಫೈಲ್, ಪ್ರೊಫೈಲ್, ಜ್ಞಾನಗಂಗಾ, ಮನರಂಜನ್, ಜೀವ, ರಿಲಿಜನ್, ಪ್ರೀತಿ, ಮುಂದುವರಿಸಿ. ಮುಂದುವರಿಸಿ ಮೇಲೆ ನಾನು ಡಬಲ್ ಟೈಮ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಪ್ರೀತಿ ಅನ್ನೋದು ನಮ್ಮ ಕ್ಯಾಟಗರಿ ಬರುತ್ತೆ. ಅಲ್ಲಿ ನಾವು ಯಾವುದರ ಮೇಲೆ ಪ್ರಶ್ನೆ ಕೇಳ್ಬೋದು, ಅಥವಾ ಇನ್ಯಾವರ ಸಮಸ್ಯೆಗಳನ್ನು ನಾವು ಪರಿಹರಿಸಬೇಕು, ಅವರ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು ಅಂದರೆ ಯಾವ ಕ್ಯಾಟಗರಿ ಅಂತ ಬರುತ್ತೆ. ನೋಡಿ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಜೀವನ, ಹಣ, ಪ್ರೀತಿ, ಜ್ಞಾನ, ಪ್ರೀತಿ, 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 ಕರಿಯರ್. ಫ್ರೆಂಡ್ಸ್ ನೋಡಿ, ಈಗ ಪ್ರೀತಿ, ಎರಡು ವರ್ಷಗಳ ಹಿಂದೆ ನನ್ನ ಬಾಯ್ಫ್ರೆಂಡ್ ಜೊತೆ ಬ್ರೇಕ್ಅಪ್ ಆಯಿತು. ಅವನನ್ನು ಮರೆಯಲು ನನಗೆ ಇನ್ನು ಸಾಧ್ಯವಾಗುತ್ತಿಲ್ಲ, ಏನ್ ಮಾಡಲಿ? ಫ್ರೆಂಡ್ಸ್, ಯಾರೊಬ್ಬರು ಈ ತರ ಪ್ರಶ್ನೆ ಕೇಳಿದ್ದಾರೆ, ಇದಕ್ಕೆ ಏನೇನು ಆನ್ಸರ್ ಮಾಡಿದ್ದಾರೆ ಅಂತ ನೋಡೋಣ. ಈಗ ಐದು ಉತ್ತರಗಳನ್ನು ವೀಕ್ಷಿಸಿ. ಫ್ರೆಂಡ್ಸ್, ಐದು ಜನ ಇದಕ್ಕೆ ಆನ್ಸರ್ ಮಾಡಿದ್ದಾರೆ. ನೋಡಿ, ಕೇಳಿಸ್ಕೊಳ್ಳಿ. ಬಾಯ್ಫ್ರೆಂಡ್ ಜೊತೆ ಬ್ರೇಕ್ಅಪ್ ಆಯಿತು, ಅವನನ್ನು ಮರೆಯಲು ನನಗೆ ಆಗುತ್ತಿಲ್ಲ ಅಂತ ಕ್ವಶನ್ ಕೇಳಿದ್ದೀರಾ. ಬಾಯ್ಫ್ರೆಂಡ್ ಜೊತೆ ಬ್ರೇಕ್ಅಪ್ ಆಗಲು ಕಾರಣ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತದೆ.
ಅಕಸ್ಮಾತ್ ಆಗಿ ನೀವೇ ಅವರನ್ನು ಬೇಡ ಅಂತ ಹೇಳ್ಬಿಟ್ಟು ಉತ್ತೇಜಿಸಿದ್ರೆ ನಿಮಗೆ ಒಳ ಮನಸ್ಸಿನಲ್ಲಿ ನೀವೇನೋ ತಪ್ಪು ಮಾಡಿದ್ದೀರಾ ಅಂತ ಅನಿಸ್ತಿರ್ಬೋದು. ಅದಕ್ಕೆ ಆ ರೀತಿ ನಿಮಗೆ ಏನಾದರೂ ಗೊಂದಲಗಳು ಬರ್ತಿರ್ಬೋದು. ಅಥವಾ ನಿಮ್ಮನ್ನು ಅವರು ರಿಜೆಕ್ಟ್ ಮಾಡಿದ್ರೆ ನಿಮಗೆ ಕೇಳಿರ್ಬೇಕು ಈ ಎರಡು ಗೊಂದಲಗಳು. ಫ್ರೆಂಡ್ಸ್, ನಾನು ಪಾಸ್ ಮಾಡಿದೆ. ಈಗ ಇದನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಬೋದು. ಅವರ ಆನ್ಸರ್ ಮಾಡಿದರೆ ಅದನ್ನು ಡೌನ್ಲೋಡ್ ಮಾಡ್ಬೋದು. ಇದು ಇವರ ಒಂದು ಪ್ರಶ್ನೆಗೆ ಏನು ನಮ್ಮ ಬಾಯ್ ಫ್ರೆಂಡ್ ಕೈ ಕೊಟ್ಟಿದ್ರು ಅಂತ ಏನು ಪ್ರಶ್ನೆ ಹಾಕಿದರೆ ಅಂದ್ರೆ ನಾವಿಲ್ಲಿ ಕಾಮೆಂಟ್ ಮಾಡ್ಬೋದು ನೋಡಿ. ಕಾಮೆಂಟ್ ಮಾಡಿದ್ರೆ ಇಲ್ಲಿ ನಾವು ಅವ್ರಿಗೆ ಆನ್ಸರ್ ಮಾಡ್ಬೋದು. ಫ್ರೆಂಡ್ಸ್, ಅವ್ರ ಸಮಸ್ಯೆಗೆ ಅಪ್ಲಿಕೇಶನ್ ನಿಮ್ಮ ಹೆಂಡತಿ ನಿಮಗಿಂತ ಹೆಚ್ಚು ಸಂಬಳ ಪಡೆದರೆ. ಫ್ರೆಂಡ್ಸ್, ಇಲ್ಲಿ ಈ ಥರ ಸಮಸ್ಯೆಗಳು ಏನು ಪ್ರಶ್ನೆಗಳಿವೆ, ಸಮಸ್ಯೆಗಳು ಹೇಳ್ಕೊಳ್ಳಿದ್ದಾರೆ, ಅದಕ್ಕೆ ನಾವು ಆನ್ಸರ್ ಮಾಡ್ಬೋದು. ಹಾಗೆ ನಾವು ಯಾವ ರೀತಿ ಪ್ರಶ್ನೆ ಕೇಳೋದು ಅಂತ ನೀವು ನಿಮ್ಮ ಒಂದು ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು. ಈಗ ನೋಡೋಣ. ಫಸ್ಟು ನಾವು ಅವರ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಕೇಳಿ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೇಳಿ ಅಂತ ಇದ್ರೆ ನಾವು ಪ್ರಶ್ನೆ ಕೇಳ್ಬೋದು ನೋಡಿ. ಕೇಳಿ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕೇಳಿ ಟೈಪ್ ಮಾಡಲು ಪ್ರಾರಂಭಿಸಿ. ಟೈಪ್ ಮಾಡಲು ಪ್ರಾರಂಭಿಸಿ. ಇಲ್ಲಿ ನಾವು ಟೈಪ್ ಮಾಡಬಹುದು ಅಥವಾ ಇಲ್ಲಿ ನೋಡಿ ರೆಕಾರ್ಡ್ ಮಾಡಬಹುದು. ನಮ್ಮ ಸಮಸ್ಯೆಯನ್ನ ರೆಕಾರ್ಡ್ ಮಾಡಿದ್ರೆ ಅದು ಟೈಪ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ನಾವು ಪೋಸ್ಟ್ ಮಾಡಬಹುದು ನೋಡಿ. ಇಲ್ಲಿ ಒಂದು ಪರ್ಮಿಷನ್ ಕೇಳುತ್ತೆ ಫ್ರೆಂಡ್ಸ್. ಆಡಿಯೋ ಪರ್ಮಿಷನ್ ನಾವು ಕೊಡಬೇಕಾಗುತ್ತೆ ಯಾವುದೇ ಅಪ್ಲಿಕೇಶನ್ ಬಳಸೋದಾಗ ನೋಡಿ. ಪರ್ಮಿಷನ್ ಅಲೌ ಕೊಡಬೇಕಾಗುತ್ತೆ, ಅಲೌ ಕೊಡ್ತಿದ್ದೀನಿ ನೋಡಿ. ರೆಕಾರ್ಡ್ ಇಮೇಜ್ ಯು ಅಂತ ಇದೆಯಲ್ಲ, ಇಲ್ಲಿ ರೆಕಾರ್ಡ್ ಮಾಡೋಕೆ ಅವಕಾಶ ಸಿಗುತ್ತೆ. ನಿಮಗೆ ನಾನು ನ್ಯೂಟ್ ಮಾಡಿ ಒಂದು ಸೌಂಡ್ ಬರುತ್ತೆ ಬೀಪ್ಸ್ ತೊಗೊಂಡು, ಅದನ್ನು ನೀವು ಕೇಳಿಸ್ಕೊಂಡು ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನು ಶೇರ್ ಮಾಡ್ಬೋದು. ಇಲ್ಲಿ ಪ್ರಶ್ನೆಯನ್ನು ಪೋಸ್ಟ್ ಮಾಡಿ, ಪ್ರಶ್ನೆಗಳನ್ನು ಪೋಸ್ಟ್ ಮಾಡಿ ಅಂತ ಇದೆ ಫ್ರೆಂಡ್ಸ್. ಇದಕ್ಕೆ ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಜನರು ಉತ್ತರ ಕೊಡ್ತಾರೆ. ಅದು ಕೂಡ ವಾಯ್ಸ್ ನೋಟ್. ನೀವೇನು ವಾಟ್ಸಪ್ನಲ್ಲಿ ವಾಯ್ಸ್ ನೋಟ್ ಕೇಳ್ತೀರಿ, ಆ ಥರ ವೀಡಿಯೋ ಬರುತ್ತೆ, ಅವ್ರ ವೀಡಿಯೋ ಬರುತ್ತೆ, ಅದನ್ನು ಕೇಳಿಸ್ಕೊಂಡು ನೀವು ಸಮಸ್ಯೆಗಳನ್ನು ಹಂಚ್ಕೋಬೋದು. ಮತ್ತು ಅವರಿಗೆ ಕೂಡ ನೀವು ರಿಪ್ಲೈ ಮಾಡ್ಬೋದು. ಮತ್ತು ಈಗ ಬ್ಯಾಕ್ ಬರ್ತೀನಿ. ಟೈಪ್ ಮಾಡಲು ಪ್ರಾರಂಭಿಸಿ. ಕೇಳಿ ನಾನು ಮನೆ. ನಿಮ್ಮ ಹೆಂಡತಿ ನಿಮಗೆ ಮೂರು ಉತ್ತರಗಳನ್ನು ವೀಕ್ಷಿಸಿ ನೋಡಿ. ಇಲ್ಲಿ ಪ್ರಶ್ನೆ ಕೇಳಿ, ನಿಮ್ಮ ಹೆಂಡತಿ ನಿಮಗಿಂತ ಹೆಚ್ಚು ಸಂಬಳ ಪಡೆದರೆ ನೀವು ಹೇಗೆ ಭಾವಿಸುತ್ತೀರಿ? ಇಲ್ಲಿ ಪ್ರಶ್ನೆ ಕೇಳಿದರೆ ಮೂರು ಉತ್ತರಗಳನ್ನು ವೀಕ್ಷಿಸಿ. ಇಲ್ಲಿ ಮೂರು ಜನ ಆನ್ಸರ್ ಮಾಡಿದರೆ, ಮೀನಾಕ್ಷಿ ಆನಂದ ಅಂತ ಅವರು ಡೌನ್ಲೋಡ್ ಮಾಡಬಹುದು, ಕಾಮೆಂಟ್ ಮಾಡಬಹುದು, ನೀವು ಕೂಡ ಇಲ್ಲಿ ಇದನ್ನ ಶೇರ್ ಮಾಡಬಹುದು. ಒಂದು, ಖಂಡಿತವಾಗಲು ಮಾಡುತ್ತೇನೆ, ನನಗೆ ಹಿರಿಯ ಪುರುಷರು ಮಹಿಳೆಯರ ಆಕರ್ಷಣೆ ಇಷ್ಟ ನೋಡಿ. ಏನಂತರ ಯಾವ ತರ ಎಲ್ಲ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಕ್ಯಾಟಗರಿ ಮತ್ತೆ ನೀವು ಬೇಜಾರು ಬೇರೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಟಾಪ್ ಅಲ್ಲಿ ಟಚ್ ಮಾಡಿ. ಮನರಂಜನೆ, ಕರಿಯರ್, ಜ್ಞಾನಗಂಗಾ, ಪ್ರೀತಿ, ಹಣ, ಯುಪಿಎಸ್ಸಿ. ಯುಪಿಎಸ್ಸಿ ಬಗ್ಗೆ ಕ್ಲಿಕ್ ಮಾಡೋಣ. ಯುಪಿಎಸ್ಸಿ ಸೆಲೆಕ್ಟೆಡ್. ಹಣ, ಪ್ರೋಗ್ರೆಸ್ ಬಾರ್ 16390. ಕರಿಯರ್, ಪ್ರೋಗ್ರೆಸ್ ಬಾರ್ 16390. ಲೋಡ್ ಆಗ್ತಾ ಇದೆ. ಮೊದಲ ಪ್ರಯತ್ನದಲ್ಲಿ ನಾನು ಯುಪಿಎಸ್ಸಿ
ಪರೀಕ್ಷೆಯನ್ನು ಪಾಸ್ ಮಾಡುವುದು ಅದು ಸಾಧ್ಯವೇ? ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಸಾಧ್ಯ ಅಂತ ಹೇಳಿದ್ರೆ ಕಟ್ಟು ಆಗತ್ತೆ. ಮೊದಲ ಪ್ರಯತ್ನದಲ್ಲಿ ನಾನು ಯುಪಿಎಸ್ಸಿ ಪರೀಕ್ಷೆಯನ್ನು ಪಾಸ್ ಮಾಡುವುದು ಅದು ಸಾಧ್ಯವೇ? ನೋಡಿ ಫ್ರೆಂಡ್ಸ್, ಇಲ್ಲಿ ಈ ತರ ಪ್ರಶ್ನೆಗಳನ್ನು ಕೇಳಬಹುದು, ನೀವು ಕೂಡ ಪ್ರಶ್ನೆ ಪೋಸ್ಟ್ ಮಾಡಬಹುದು. ಹಾಗೆ ನಮ್ಮ ಒಂದು ಪ್ರೊಫೈಲ್ ನೇಮ್ನ ಯಾವ ರೀತಿ ಕೊಡುವುದು, ಬೇರೆಯವರಿಗೆ ಶೋ ಹಾಕೋ ಟೈಮಲ್ಲಿ ಯಾವ ರೀತಿ ನಮ್ಮ ಪ್ರೊಫೈಲ್ ನೇಮನ್ನು ತೋರಿಸ್ಬೇಕು ಅನ್ನೋದನ್ನು ಕೂಡ ನಾವು ಹೈಡ್ ಕೂಡ ಮಾಡ್ಬೋದು, ಅಥವಾ ನಮ್ಮ ಪ್ರೊಫೈಲ್ನ ನಮ್ಮ ನೇಮನ್ನು ತೋರಿಸ್ಬೋದು. ಯಾವ ರೀತಿಯಿಂದ ತೋರಿಸ್ಕೊಡ್ತೀನಿ, ಈಗ ಸ್ವಲ್ಪ ಬ್ಯಾಕ್ ಬರ್ತೀನಿ. ಅಪ್ಲಿಕೇಶನ್ ಜೀವನ ರಾಜ್ ಕೇಳಿ, ನಾನು ಮನೆ ಇಲ್ಲಿ ನಾನು ಅನ್ನುವಂಥ ಏನು ಆಪ್ಷನ್ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಡಬಲ್ ಟೈಪ್ ಮಾಡಬೇಕಾಗುತ್ತೆ. ಮೊದಲ ಪ್ರಯತ್ನದಲ್ಲಿ ನಾನು ಕೇಳಿ ನನ್ನ ಪ್ರೊಫೈಲ್, ನನ್ನ ಪ್ರೊಫೈಲ್ ಅಂತ ಫ್ರೆಂಡ್ಸ್ ಇದೆ. ನನ್ನ ಇಲ್ಲಿ ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಉತ್ತರ ವೀಕ್ಷಣೆಗಳು, ಇಲ್ಲಿ ನಾವು ಉತ್ತರ ನಮಗೆ ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿರ್ತಾರೆ ಅಲ್ಲಿ ನಾವು ಪಡ್ಕೊಳ್ಬಹುದು. ಸ್ಟೋರಿ, ಯೂಸರ್ ನೇಮ್, ನಿಮ್ಮ ಬಗ್ಗೆ ಸಾರ, ಯೂಸರ್ ನೇಮ್. ನೋಡಿ ಫ್ರೆಂಡ್ಸ್, ಇಲ್ಲಿ ಯೂಸರ್ ನೇಮ್, ನಿಮ್ಮ ನೇಮ್ ಅನ್ನು ಕೂಡ ನಾವು ಇಲ್ಲಿ ನೀವು ನಿಮ್ಮ ಹೆಸರನ್ನು ಕೊಡ್ಬೋದು, ಬೇರೆ ಶೋ ಆಗೋ ಟೈಮಲ್ಲಿ ತೋರಿಸುತ್ತೆ ಪ್ರಶ್ನೆ ಕೇಳುವಾಗ. ನಿಮ್ಮ ಬಗ್ಗೆ ಸಾರಾಂಶ ಸೇರಿಸಿ, ನಿಮ್ಮ ಬಗ್ಗೆ ಸಾರಾಂಶ ಸೇರಿಸಿ, ನಿಮ್ಮ ಬಗ್ಗೆ ಸಾರಾಂಶ ಸೇರಿಸಿ, ಪ್ರೊಫೈಲ್ ಪೂರ್ಣಗೊಳಿಸಿ, ಫಾಲೋವರ್ಸ್ ಫ್ರೆಂಡ್ಸ್ ನಮ್ಮನ್ನು ಕೂಡ ಫಾಲೋ ಮಾಡ್ತಾ ಇರ್ತಾರೆ, ನಮ್ಮನ್ನ ಯಾವ ರೀತಿ ಚೆನ್ನಾಗಿ ಆನ್ಸರ್ ಮಾಡಿದ್ರೆ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ಉತ್ತರಗಳು, ಪ್ರಶ್ನೆಗಳು ಸೇವ್ ಆಗಿದೆ. ಮೊದಲ ಪ್ರಯತ್ನ ನೋಡಿದ್ರಲ್ಲ ಫ್ರೆಂಡ್ಸ್, ಇಂದಿನ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ನಮ್ಮ ಒಂದು ಹೊಸ ಹೊಸ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೀವು ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಕ್ಲೋಸ್ ಮಾಡೋದಲ್ಲ, ಆ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಡಿಸ್ಲೈಕ್ ಮಾಡೋದಾದರೆ ಏನು ಪ್ರಾಬ್ಲಮ್ ಇತ್ತು, ಯಾಕೆ ಡಿಸ್ಲೈಕ್ ಮಾಡಿದ್ರಿ ಅಂತ ಕೂಡ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ. ಮತ್ತು ಈ ಒಂದು ನೀವು ಕಾಮೆಂಟ್ ಮಾಡೋದ್ರಿಂದ ನನಗೆ ಒಂದು ವಿಡಿಯೋ ಮಾಡೋಕ್ಕೆ ಮನ್ಸು ಬರುತ್ತೆ. ನೀವೇನು ಕಾಮೆಂಟ್ ಮಾಡಿಲ್ಲ ಅಂದರೆ ನಾನು ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ನನಗೂ ಕೂಡ ಮನ್ಸು ಬರಲ್ಲ. ಹಾಗಾಗಿ ನೀವು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಏನೇ ಕ್ವೇರಿ ಇದ್ದರೂ ಕೂಡ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್.